ರೈತರ ಇದು ಊರು ಯಾವ ಊರು, ನಿಮ್ಮ ಹೆಸರೇನು ಸರ? ಊರು ಬಾಳೆಂಬೇಡ. ನಮ್ಮ ಹೆಸರು ಶಂಕರಪ್ಪ ಜಯಪ್ಪ ದುಂಡಣ್ಣ ಅವರು, ಬಾಳೆಂಬೇಡ ಊರು. ಈಗ ನೀವು ಹೇಳಿದ ಪ್ರಕಾರ ಇದು ಎರಡು ಪ್ಯಾಕೆಟ್ ಗೊಂಜಾಳ ಹಾಕಿ, ಎರಡು ಪ್ಯಾಕೆಟ್ ಅಂದ್ರೆ ಎರಡು ಎಕರೆಗೆ ಮೂರು ಹೋಗ್ತಾವ್ ರೀ. ಇದನ್ನ ಎರಡು ಪ್ಯಾಕೆಟ್ ಆಗಿದೆ, ಎರಡು ಪ್ಯಾಕೆಟ್ ನೂರು ಸೂರ್ದವ್ರಿ ಕಾಳು, ಎರಡು ಪ್ಯಾಕೆಟ್ ಕಮ್ಮಿ ಒಡ ತರಲಾರ್ದು ಎರಡು ಪ್ಯಾಕೆಟ್ ತಂದಿದ್ದೆ ತಂದು ಹಾಕಿ. ಇದಕ್ಕೆ ನೀವು ಹೇಳ್ಬೇಕಾದ್ರೆ ಸ್ಟಾರ್ಟಿಂಗು ಬೀಜ ಬಿತ್ತದ ಎರಡು ತಾಸು ಪೂರ್ವದಲ್ಲಿ ಬೀಜೋಪಚಾರ ಕಲಿಸ್ಕೊಂಡೆ, ನೀವು ಹೇಳಿದಂಗೆ ಕಲಿಸ್ಕೊಂಡು ನಂತರ ಗೊಂಜಾಳ ಬಿತ್ತ ಮುಂದೆ ಕುರ್ಗಿ ಒಳಗೆ ಮುಂದೆ ಎರಡು ಕಿಲೋ ಬೇವಿನ ಹಿಂಡಿ, ಒಂದು ಲೀಟ್ರ್ ಬಾಸ್ ಕಲಿಸ್ಕೊಂಡು ಅದನ್ನು ಬಿತ್ಕೊಂಡು ಆಳು ಕಡೆಯಿಂದ ಕೈಗಾಳು ಹೋಗ್ಸ್ಕೊಂಡು ಸರ್, ಕೈಗಾಳು ಹೋಗ್ಸ್ಕೊಂಡು ಹಿಂದಿನಿಂದ ಕೈಗಾಳು ಹೋಗಿಸಿ ನಂತರ ನಮ್ದು ಏನು ಪದ್ಧತಿ ಇದ್ರೆ ಗಳೆ ಪಡಿ ನಾ ಎಲ್ಲ ಮಾಡ್ಕೊಂಡವಿ, ಮಾಡ್ಕೊಂಡಿಂದ ಲಾಸ್ಟಿಗೆ ಸ್ಪ್ರೇ ಮಾಡ್ಬೇಕಾಗ್ತಾರೆ ಸರ್. ಸ್ಪ್ರೇ ಮಾಡಿಲ್ಲ, ಮಾಡಲಿಲ್ಲದ್ರು ನಮ್ಗೆ ರಿಸಲ್ಟ್ ಕೊಟ್ಟದ್ವಿ. ಎರಡು ದಿವಸದ ಗೊಂಜಾಳ ಇದೆ, ಇದು 28 ದಿವಸದ ರೀ. 28 ದಿವಸ ಗೊಂಜಾಳ ಭಾಳ, 28 ದಿವಸದ ಗೊಂಜಾಳ ಅಂದರೆ 28 ದಿವಸದ ಗೊಂಜಾಳ ಯಾರು ನೋಡಿದ್ರು ಇದನ್ನು 40 ದಿವಸದ ಗೊಂಜಾಳ ಅಥವಾ 30 ದಿವಸದ ಗೊಂಜಾಳ ಅಂತ ಹೇಳ ಲೆವೆಲ್ಲಿಗೆ 40 ದಿವಸದ ಗೊಂಜಾಳನ ಅನ್ಬೋದು ಇದನ್ನು. ಯಾರು 28 ದಿವಸದ ಗೊಂಜಾಳ ಅನ್ನಂಗಿಲ್ಲ, ಸರ್ ದಡಿನು ನೋಡ್ರಿ ಭಾಳ ದಪ್ಪನ. ಈಗ ಈ ಬಾಸ್ ಲಿಕ್ವಿಡ್ಡು, ಈ ಸ್ಟಾರ್ಟ್ ಲಿಕ್ವಿಡ್ ಅನ್ನ ನೀವು ಯೂಸ್ ಮಾಡಿರೋದ್ರಿಂದ ಅಥವಾ ಬೇವಿನ ಹಿಂಡಿ ನೀವು ಏನು ಇದಕ್ಕೆ ಜೊತೆಗೆ ನೀವು ಬಳಸಿರೋದ್ರಿಂದ ನೀವು ಮೆಕ್ಕೆಜೋಳ ಅಲ್ಲಿ ನಿಮ್ಮ ಪಕ್ಕಕ್ಕನ ನಿಮ್ಮ ನಿಮ್ಮ ಕಾಕಾರದ ಅಂತೀರಿ, ಆ ಮೆಕ್ಕೆಜೋಳಕ್ಕೂ ಈ ಮೆಕ್ಕೆಜೋಳಕ್ಕೂ ನಿಮಗೇನು ಇಷ್ಟು ಅಂತರ ಅಥವಾ ಈ ಗರಿಗಳು ಇವೆಲ್ಲ ಏನು ಅನಿಸೈತೆ ನಿಮಗೆ? ನಮ್ಗೆ ಸರ್ ನಮ್ಗೆ ಅನಿಸಿದಕ್ಕನ ಈ ರಿಜಲ್ಟ್ ಕೊಟ್ಟಕ್ಕನ ನಮ್ಮ ಕಾಕ ಹೇಳಿದ್ನಿ ರೀ, ನೋಡಪ್ಪ ನೀನು ಅವಂದು ಭಾಳ ಇಲ್ರಿ, ಒಂದೂವರೆ ಎಕರೆ ಹೊಲ ಐತಿ, ಒಂದು ಬೋರ್ ಮಾಡ್ಕೊಂಡಾನ. ಈಗ ಇದರಿಂದ ಅವಕ್ಕೆ ಡಿ ಎ ಪಿ 10-26 1200 1300 ಕೊಡ್ತ ಅಂತ ಹಾಕ್ತೀಪ್ಪ, ಹಾಕ ಅದನ್ನೇನು ತಪ್ಪಲ್ಲ. ಅದ್ರ ಜೊತೆಗೆ ನೀನು ನಾ ಮಾಡೀನಿ ನನ್ನ ಹಂಗೆ ನೀನು ಒಂದು ಲೀಟ್ರ್ ತೊಗೊಂಡು ಮಾಡಂತ ಮೊನ್ನೆ ಹೇಳಿದ್ನಿ ರೀ ಅವಂಗೆ. ಅಂದ್ರೆ ಇದ್ರಾಗಿಂದ ಒಂದು ಗೊಂಜಾಳ ಕಿತ್ತು, ಅದ್ರಾಗಿಂದ ಒಂದು ಗೊಂಜಾಳ ಕಿತ್ತು ನೋಡಿ ಕಿತ್ತ ಬಿಡೋಣಲ್ಲ ನೋಡಿ ನಿಮ್ ಬೇರೆ ನಮ್ಗೆ ಅವ್ರಿಗೆ ಪರಕ್ ಐತ್ರಿ. ನೀವು ಒಂದು ಗೊಂಜಾಳ ನಿಮ್ದು ಹುಲ್ಲು ಪರಕ್ ಐತ್ರಿ, ಹುಲ್ಲು ಕಿತ್ತೆ ಹುಲ್ಲು ಪರಕ್ ಸರ್. ಆದಷ್ಟು ದಿವಸದ್ರಿ ಕಿದ್ದಕ್ಕೆ ನಾವು ನಮ್ಮ ಕಾಕಾರಿಗೆ ಹೇಳಿದೆ, ನಾವು ಇನ್ನೊಬ್ರಿಗೆ ಮತ್ತೆ ಹೇಳೋಣ ಕಾಕಾರಿಗೆ ಹೇಳಿದೆ, ಆತ್ಮ ಈಗ ಮಾಡೇನಿ ಒಂದು ಗೊಂಜಾಳ ಕಿತ್ತಿಯಂಬರ್ರಿ. ಒಂದು ತಿಂಗಳ ಆತ ನೋಡ್ರಿ, ಅದು ಒಂದ್ ತಿಂಗಳ ಆತಂತ್ರಿ, ಇದು ಒಂದ್ ತಿಂಗಳ ಲೆಕ್ಕ ಅಥವಾ ನಮಗ ನಾಲ್ಕು ದಿವಸ ಹೆಚ್ಚು ಇಲ್ಲೊಂದು ಗೊಂಜಾಳ ನಾವು ಕಿತ್ ಬಿಡೋಣ. ಅಂದ್ರೆ ಈ ಬೇರು ಎಲ್ಲಾ ರೈತರು ಅದನ್ನ ನೋಡಿದಾಗ ಅಂದ್ರೆ ಇದ್ರದ್ದು ಏನು ಲಾಭ ಆಗಿತ್ತು? ಮುಂಜಾನೆ ಬಿತ್ತಿದ್ದು ಸಂಜೆ ಮುಂದಿರಲ್ಲ, ಸಂಜೆ ಮುಂದೆ ಬಿತ್ತಿದ್ದು ಮುಂಜಾನೆ ಇರಲ್ಲ. ಅದಕ್ಕೆ ಸರ ನಮಗೆ ಏನಿಸ್ತದೆ ಅಂದ್ರೆ ಈಗ ಅವ್ರು ಮೆಕ್ಕೆಜೋಳ ಒಂದು ಕಿಟ್ಕೊಂಬಂದಾರ ಈಗ, ಅದೇ ಈಗ ಅಲ್ಲಿ ಅದು ಒಂದು ತಿಂಗಳಾಗೈತಿ ಅಂತ ಹೇಳ್ತಾರೆ ಅವರು. ನೀವು ಅಷ್ಟೇ ಸಣ್ಣದ ಒಂದು ಮೆಕ್ಕೆಜೋಳ ಇದ್ರೆ ಹಾಕಿತ್ತಿರಲ್ಲ ನಿಮ್ ಕಾಕಾರ ಮಾಡಿದ್ದು ಹೌದ್ರಿ, ಇದು ನಿಮ್ದು ಇದು ಹಂಗ ಸುಮ್ಮನೆ ತೋರ್ಸ ಪೂರ್ತಿ ಇಷ್ಟ ನೋಡಿದ್ರು ಬೇಕಾದಷ್ಟು ಅಲ್ಲಿ ಗೊತ್ತಾಗತ್ತೆ ನೋಡ್ರಿ ಚಾಚಿದ್ದ ಬೇರೆ ಅಲ್ಲ ಇದು ಎಷ್ಟು ಆಳವಾಗಿ ಬಂದ ಸರ್ ಇದು, ಅದ್ರಾಗ ಒಂದರ ಆಳವಾಗಿ ಐತೆ ನೋಡ್ರಿ. ಇಲ್ಲಿ ಮುರಿದ್ ಬಿಟ್ರಿ ನೀವು ಇಲ್ಲಿ ಬಿಡಿ ಏನಾಗ ಅಲ್ಲೇ ಹೈಟು ಬೆಳಿ ನೋಡ್ರಿ ಅದು. ಇಷ್ಟರೊಳಗೇನ ಬೇಕಾದಷ್ಟು ವ್ಯತ್ಯಾಸನೂ ಗೊತ್ತಾಗತ್ತಲ್ಲ. ಈ ಹೊಟ್ಯಾಗ ನಡೀತೈತೆ ಏನ್ರಿ ಅದ ನಡೀತೈತೆ ಮಾಡೋದ ಬಾಸ್. ಹಲೋ ಎಷ್ಟು ಬಂದೆ ಇಲ್ಲೇ ನೋಡಕ್ಕಂತವಿ ಹೋದ ಸರ್ ಇಲ್ಲ 400.